ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸ್ನೇಹಿತರೆ, ಯಾರೆಲ್ಲ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ಸಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದೀರಾ, ನೀವೆಲ್ಲರೂ ಕೂಡ ಈ ವಿಡಿಯೋನ ಕೊನೆವರೆಗೂ ನೋಡ್ಬೇಕಾಗತ್ತೆ. ಇಲ್ಲ, ನಾವು ಡೈಲಿ ಪ್ರಯಾಣ ಮಾಡಲ್ಲ, ಅಪರೂಪಕ್ಕೊಂದ್ಸರಿ ಪ್ರಯಾಣ ಮಾಡ್ತೀವಿ ಅಂದ್ರೂ ಅವರು ಕೂಡ ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡ್ಬೇಕು. ಯಾಕೆಂದ್ರೆ ರಾಜ್ಯ ಸರ್ಕಾರ ಯಾರೆಲ್ಲ ಫ್ರೀ ಬಸ್ ಅಲ್ಲಿ ಓಡಾಡ್ತಾ ಇದ್ದಾರ, ಮಹಿಳೆಯರಿಗೆ ಒಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದೆ ಅಂತಾನೆ ಹೇಳ್ಬೋದು. ಸೊ ಈ ರೂಲ್ಸ್ ಇಂದ ಮಹಿಳೆಯರಿಗೆ ಒಂದು ಬಿಗ್ ಶಾಕ್ ಕೂಡ ಕಾದಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಈ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ, ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಪ್ರತಿ ಸರಿ ತಿಳಿಸ್ಕೊಡುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಚಾನಲ್ಗೆ ಸಪೋರ್ಟ್ ಮಾಡಿ, ವಿಡಿಯೋನ ದಯವಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಯಾಕಂದ್ರೆ ಸೊ ಪ್ರತಿಯೊಬ್ಬ ಮಹಿಳೆಯರು ಕೂಡ ಕರ್ನಾಟಕದಲ್ಲಿ ಬಿಎಂಟಿಸಿ ಆಗಿರ್ಬೋದು, ಕೆಎಸ್ಆರ್ಟಿಸಿ ಬಸ್ ಅಲ್ಲಿ ಯಾರ್ಯಾರು ಓಡಾಡ್ತಾ ಇರ್ತಾರೋ ಅವರಿಗೆ ಒಂದಲ್ಲ ಒಂದಿನ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ಅಂತಾನೆ ಹೇಳ್ಬೋದು, ಆ ಒಂದು ಕಾರಣಕ್ಕೋಸ್ಕರ ಸ್ನೇಹಿತರೆ. ಸ್ನೇಹಿತರೆ, ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಬಿಎಂಟಿಸಿ ಮತ್ತೆ ಕೆಎಸ್ಆರ್ಟಿಸಿ ಬಸ್ ಅಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡಿದ್ರೆ ಕರ್ನಾಟಕದಲ್ಲಿ ಸೊ ಫ್ರೀ ಆಗಿ ಓಡಾಡಬಹುದು. ಅಂದ್ರೆ ಜೀರೋ ಟಿಕೆಟ್ ಅನ್ನು ತಗೊಂಡು ನೀವು ಓಡಾಡಬಹುದು. ಸೊ ಕೆಎಸ್ಆರ್ಟಿಸಿ ಬಸ್ಸಿಗೆ ಹತ್ಲಿ, ಬಿಎಂಟಿಸಿ ಬಸ್ಸಿಗೆ ಹತ್ಲಿ, ಸೊ ನೀವು ತುಂಬಾ ಜನ ಉಚಿತವಾಗಿ ಟೂರ್ಗೆ ಹೋಗ್ಬೋದು, ಅಥವಾ ಆಫೀಸಿಗೆ ಹೋಗುವಂತವ್ರು, ಕಾಲೇಜ್ಗಳಿಗೆ, ಹಾಗೆ ನೀವು ನೋಡಬಹುದು ದೇವಸ್ಥಾನಗಳಿಗೆ ಹೋಗುವಂತವ್ರು ಎಲ್ಲರೂ ಕೂಡ ಮಹಿಳೆಯರು ಫ್ರೀ ಆಗಿ ಓಡಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇದರಿಂದ ಮಹಿಳೆಯರಿಗೆ ಒಂದು ಖುಷಿ ವಿಚಾರ. ಆದ್ರೆ ಇನ್ನೊಂದಿಷ್ಟು ಜನ ಮಹಿಳೆಯರಿಗೆ ತುಂಬಾ ಬೇಜಾರಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸೀಟ್ ಸಿಗಲ್ಲ, ನಾವು ತುಂಬಾ ದೂರಕ್ಕೆ ಟ್ರಾವೆಲ್ ಮಾಡ್ಬೇಕಾಗತ್ತೆ. ನಮ್ಮ ಊರಲ್ಲಿ ಇರುವಂತದ್ದು 2-3 ಕೆಎಸ್ಆರ್ಟಿಸಿ ಬಸ್ಗಳು, ಇಲ್ಲಿ ಸೀಟ್ ಅನ್ನ ಬಿಟ್ಕೊಡಲ್ಲ, ಹಾಗೆ ವಯಸ್ಸಾದಂತವರಿಗೂ ಕೂಡ ಸೀಟ್ ಅನ್ನ ಬಿಟ್ಕೊಡಲ್ಲ, ಹಾಗೆ ಪುರುಷರಿಗಂತ ಮೀಸಲಾತಿ ಇರುವಂತ ಸೀಟಲ್ಲೂ ಕೂಡ ಮಹಿಳೆಯರೇ ಕುತ್ಕೊಂತಾರೆ ಅಂತ ಪುರುಷರು ಕೂಡ ಕಂಪ್ಲೇಂಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲವೂ ಕೂಡ ಗಣನೆಗೆ ತೆಗೆದುಕೊಂಡು ರಾಜ್ಯ ಸರ್ಕಾರ ಒಂದು ಹೊಸ ತೀರ್ಮಾನವನ್ನ ತೆಗೆದುಕೊಂಡಿದೆ ಸ್ನೇಹಿತರೆ. ಒಂದು ಹೊಸ ರೂಲ್ಸ್ ಅನ್ನ ಕೂಡ ಜಾರಿಗೆ ತಂದಿದೆ. ಇಲ್ಲಿ ನೀವು ನೋಡಬಹುದು, ಈ ಹಿಂದೆ 5 ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡತ್ತೆ ಅಂತ ಹೇಳಿತ್ತು ಸರ್ಕಾರ. ಆದ್ರೆ ಯಾವ್ದು ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡಲ್ಲ ಅಂತ ನೆಕ್ಸ್ಟ್ ನಿಮ್ಗೆ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿದ್ರು. ತದನಂತರ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಿದ್ದು ಉಚಿತ ಬಸ್ ಪ್ರಯಾಣವನ್ನ ದಯವಿಟ್ಟು ನಿಲ್ಲಿಸಿ. ಯಾಕೆ ಅಂದ್ರೆ ಬಸ್ ಅಲ್ಲಿ ರಶ್ ಇರುತ್ತೆ, ಮಕ್ಕಳಿಗೂ ಕೂಡ ಆನ್ ಟೈಮಲ್ಲಿ ಬಸ್ ಬಂದು ಸ್ಕೂಲಿಗೆ ಹೋಗಕ್ಕೆ ಆಗಲ್ಲ, ಜೊತೆಗೆ ಬಸ್ ಅಲ್ಲಿ ಮಕ್ಕಳು ನಿಂತ್ಕೊಳಕ್ ಕಷ್ಟ ಆಗತ್ತೆ, ವಯಸ್ಸಾದವ್ರಿಗೆ ಕಷ್ಟ ಆಗತ್ತೆ, ಬೇರೆ ಬೇರೆ ಮಹಿಳೆಯರು ಕೂಡ ಇದ್ರ ಬಗ್ಗೆ ಕಂಪ್ಲೇಂಟ್ ನ ಮಾಡಿದ್ರು. ಹಾಗೆ ವಿರೋಧ ಪಕ್ಷ ನಾಯಕರು ಕೂಡ ಇದನ್ನ ಸ್ಟಾಪ್ ಮಾಡಬೇಕು, ಸರ್ಕಾರಕ್ಕೆ ತುಂಬಾನೇ ಲಾಸ್ ಆಗ್ತಾ ಇದೆ ಅಂತ ಹೇಳಿ ಸಾಕಷ್ಟು ಗೊಂದಲಗಳು ಕೂಡ ಉಂಟಾಯ್ತು. ಆದ್ರೆ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಇದು ಯಾವುದಕ್ಕೂ ಕೂಡ ಸೊಪ್ಪನ್ನ ಹಾಕದೆ, ಸೊ ಈ ಯೋಜನೆಗಳು ಯಾವುದೂ ಕೂಡ ಕ್ಯಾನ್ಸಲ್ ಆಗಲ್ಲ. 5 ವರ್ಷಗಳ ಕಾಲ ನಾವು ಏನು ಆಡಳಿತದಲ್ಲಿ ನಾವು ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಲ್ಲ, ಜಾರಿಯಲ್ಲಿ ಇರತ್ತೆ ಅಂತ ಹೇಳಿದ್ವಿ, ಅದೇ ರೀತಿಯಾಗಿ 5 ಗ್ಯಾರಂಟಿಗಳು ಕೂಡ ಆಕ್ಟಿವ್ ಅಲ್ಲಿ ಇರತ್ತೆ ಅಂತ ಹೇಳಿ ಒಂದು ಕನ್ಫರ್ಮ್ ಕೂಡ ಮಾಡಿದ್ರು. ಆದ್ರೆ ಇಲ್ಲಿ ಸಾಕಷ್ಟು ದಿನದಿಂದ ಕಂಪ್ಲೇಂಟ್ಗಳು ಬರ್ತಾ ಇರೋದಕ್ಕೋಸ್ಕರ ಸೊ ರಾಜ್ಯ ಸರ್ಕಾರ ಒಂದು ಹೊಸ ತೀರ್ಮಾನವನ್ನ ಮಾಡಿತು, ಮಹಿಳೆಯರಿಗೆ ಒಂದು ಹೊಸ ರೂಲ್ಸ್ ಅನ್ನ ಮಾಡೋಣ, ಯಾರೆಲ್ಲ ಉಚಿತ ಬಸ್ ಪ್ರಯಾಣ ಮಾಡ್ತಾ ಇದಾರೋ ಅವರಿಗೆಲ್ಲ ಒಂದು ಹೊಸ ರೂಲ್ಸ್ ಅನ್ನ ಮಾಡೋಣ ಅಂತ ಒಂದು ಡಿಸೈಡ್ ಅನ್ನ ಮಾಡಿದ್ರು. ಸೊ ಆ ರೂಲ್ಸ್ ಏನು ಅಂತ ಕೇಳಿದ್ರೆ ನೀವು ನೋಡಬಹುದು, ಸೊ ನೀವ್ ಅನ್ಕೊಂಡಿರ್ತೀರಾ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಓಡಾಡಿದ್ರು ಒಂದು ಆಧಾರ್ ಕಾರ್ಡ್ ತೋರಿಸ್ಬಿಟ್ರೆ ಸಾಕು, ನಾವ್ ಎಲ್ಲಿ ಓಡಾಡಿದ್ರು ನಮ್ಗೇನು ಫೈನ್ ಬೀಳಲ್ಲ, ಅಥವಾ ನಮ್ಗೇನ್ ಓಡಾಡಿದ್ರು ಏನು ಕೇಳಲ್ಲ ಅಂತ ನೀವು ಅನ್ಕೊಂಡಿರ್ತೀರಾ. ಕೆಲವೊಂದ್ಸರಿ ಏನಾಗಿರುತ್ತೆ, ನೀವು ಜೀರೋ ಟಿಕೆಟ್ ಅನ್ನ ತಗೊಳೋದಾದ್ರೂ ನೀವು ಟಿಕೆಟ್ ಅನ್ನ ಕಂಡಕ್ಟರ್ ಹತ್ರ ಕೇಳೇ ತಗೊಂಡ್ಬೇಕಾಗತ್ತೆ. ನೀವು ಅನ್ಕೊಂಡಿರ್ತೀರಾ ನಮ್ಗೆ ಹೆಂಗೂ ಜೀರೋ ಟಿಕೆಟ್ ಅಲ್ವಾ, ನಾವು ಇಲ್ಲಿ ನೆಕ್ಸ್ಟ್ ಕಂಡಕ್ಟರ್ ಬಂದು ಕೇಳಿದ್ರೆ ಆಯ್ತು, ಅವಾಗ ಕೊಟ್ರಾಯ್ತು ಟಿಕೆಟ್ ತಗೊಂಡ್ರೆ ಆಯ್ತು ಅಂತ ನೀವು ಅನ್ಕೊಂಡಿರ್ತೀರಾ. ಇನ್ನೊಂದ್ಸರಿ ನಾವು ತಗೊಳೋದೇ ಬೇಡ ಟಿಕೆಟ್ ಅನ್ನ, ಯಾಕಂದ್ರೆ ನಾವು ಕೊಡುವಂತದ್ದು ಜೀರೋ ಟಿಕೆಟ್, ನಮ್ಗೆ ಅವ್ರು ಟಿಕೆಟ್ ಕೊಟ್ರು ಜೀರೋ ಟಿಕೆಟ್ ಅನ್ನೇ ಕೊಡ್ತಾರೆ, ನಾವ್ ಯಾಕೆ ಕೇಳ್ಬೇಕು, ಕೇಳಿದ್ರೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಆಯ್ತು ಅನ್ನೋದು ಒಂದು ನೆಗ್ಲಿಜೆನ್ಸಿ ಕೆಲವರು ಮಾಡ್ತಾರೆ. ಕೆಲವರು ತಪ್ಪದೇ ಹೋಗಿ ಟಿಕೆಟ್ ಅನ್ನ ಕೇಳಿ ಕಂಡಕ್ಟರ್ ಹತ್ರ ತಗೊಂತಾರೆ, ಆದ್ರೆ ಇನ್ನು ಕೆಲವರು ಟಿಕೆಟ್ ಅನ್ನ ತಗೊಳೋದಿಲ್ಲ, ಯಾವ್ದೋ ಊರಲ್ಲಿ ಹತ್ತಿರ್ತಾರೆ ಟಿಕೆಟ್ ಅನ್ನ ಬಸ್ ಅನ್ನ, ಅಲ್ಲಿ ಟಿಕೆಟ್ ತಗೊಳಲ್ಲ, ಇನ್ನೊಂದು ಊರಿಗೆ ಬಂದಾಗ ಟಿಕೆಟ್ ಅನ್ನ ಕಂಡಕ್ಟರ್ ಕೇಳಿದ್ರೆ ಟಿಕೆಟ್ ಅನ್ನ ತಗೊಳ್ಳುವಂತ ಕೆಲಸವನ್ನ ಕೆಲವೊಂದಿಷ್ಟು ಜನ ಮಹಿಳೆಯರು ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ 1 ವರ್ಷ ಕಂಪ್ಲೀಟ್ ಆಗಿದೆ ಫ್ರೀ ಬಸ್ ಯೋಜನೆ ಓಡಾಡಕ್ಕೆ ಸ್ಟಾರ್ಟ್ ಆಗಿ, ಆದ್ರೆ ಸರ್ಕಾರಕ್ಕೆ ಇದರಿಂದ ಸಾಕಷ್ಟು ಲಾಸ್ ಗಳು ಕೂಡ ಆಗಿದೆ. ಯಾಕಂದ್ರೆ ಎಷ್ಟೋ ಕೋಟಿ ಜನ ಮಹಿಳೆಯರು ಸೊ ಓಡಾಡಿದ್ದಾರೆ ಅಲ್ವಾ, ಸೊ ಕೋಟಿ ಜನ ಮಹಿಳೆಯರಿದ್ದಾರೆ ಅಂತಲ್ಲ, ಕರ್ನಾಟಕದಲ್ಲಿ ಓಡಾಡಿದವರೇ ಮತ್ತೆ ಮತ್ತೆ ಓಡಾಡಿ ಕೋಟಿ ಅಷ್ಟು ಜನರಿಗೆ ಹಣ ಕೂಡ ಸಂಗ್ರಹ ಕರ್ನಾಟಕದಲ್ಲಿ ನೀವು ನೋಡ್ತಾ ಇರ್ಬೋದು ಆಗಿದೆ ಅಂತಾನೆ ಹೇಳ್ಬೋದು ಫ್ರೀ ಬಸ್ ಯೋಜನೆಯಿಂದ. ಆದ್ರೆ ಸರ್ಕಾರ ಏನ್ ಮಾಡಿದೆ ಅಂದ್ರೆ, ಪ್ರತಿಯೊಬ್ರು ಕೂಡ ನೀವು ಎಲ್ಲಿ ಬಸ್ ಹತ್ತಿರಾ ಈಗ ನೋಡ್ಬೋದು, ನೀವು ಬೆಂಗಳೂರಲ್ಲಿ ಇರ್ಬೋದು ಅಥವಾ ನಿಮ್ಮ ಊರುಗಳಲ್ಲಿ ಇರ್ಬೋದು, ಈಗ ಶಿವಮೊಗ್ಗದಲ್ಲಿ ನೀವು ಬಸ್ ಅನ್ನ ಟಿಕೆಟ್ ಅನ್ನ ಹತ್ತಿದ್ದೀರಾ ಅನ್ಕೊಳ್ಳಿ, ಶಿವಮೊಗ್ಗದಲ್ಲಿ ನೀವು ಎಲ್ಲಿ ಜಾಗದಲ್ಲಿ ಬಸ್ ಹತ್ತಿರ್ತೀರೋ ಅದೇ ಜಾಗದಲ್ಲಿ ನೀವು ಟಿಕೆಟ್ ಅನ್ನ ತಗೊಳ್ಬೇಕಾಗತ್ತೆ, ಇಲ್ಲ ಕಂಡಕ್ಟರ್ ನಮ್ಮ ಹತ್ರ ಬಂದಾಗ ತಗೊಳ್ಳೋಣ ಅಂದ್ರೆ ಆಗಲ್ಲ. ಸೊ ನೀವು ಶಿವಮೊಗ್ಗದಲ್ಲಿ ಹತ್ತಿದ್ರೆ ಶಿವಮೊಗ್ಗದಲ್ಲೇ ಟಿಕೆಟ್ ಅನ್ನ ತಗೊಳ್ಬೇಕು, ಅಥವಾ ಸ್ವಲ್ಪ ದೂರ ಹೋದ್ಮೇಲೆ ತಗೊಳ್ಳೋಣ ಅಂದ್ರೆ ಡೆಫಿನೆಟ್ಲಿ ಆಗಲ್ಲ ಸ್ನೇಹಿತರೆ. ನೀವು ಎಲ್ಲಿ ಹತ್ತಿರ್ತೀರೋ ಅದೇ ಜಾಗದಲ್ಲಿ ಟಿಕೆಟ್ ಅನ್ನ ತಗೊಳ್ಳಿ, ನಿಮ್ಮ ಆಧಾರ್ ಕಾರ್ಡ್ ಅನ್ನ ತೋರಿಸಿ ಜೀರೋ ಟಿಕೆಟ್ ಅನ್ನ ತಗೊಳ್ಳಿ. ಸೊ ನೀವು ಮಧ್ಯದಲ್ಲಿ ನಿಮ್ಗೆ ಚೆಕಿಂಗ್ ಹತ್ತಬಹುದು ಅಥವಾ ಕಂಡಕ್ಟರ್ ಇನ್ನೊಂದ್ಸರಿ ಕೇಳ್ಬಹುದು,
ಸೊ ಕೇಳಿದ್ರೆ ಅವರಿಗೆ ರೋಪ್ ಹಾಕ್ಬಿಡೋಣ ಅಂತ ಕೂಡ ತುಂಬಾ ಜನ ಯೋಚನೆ ಮಾಡ್ತಾರೆ. ನಾನು ಕೆಲವೊಂದಿಷ್ಟು ಘಟನೆಗಳನ್ನ ನೋಡಿದೀನಿ ಬಸ್ಸಲ್ಲಿ ಓಡಾಡ್ಬೇಕ್ರೆ, ಕಂಡಕ್ಟರ್ ಹೋಗಿ ಟಿಕೆಟ್ ಅಂತ ಹೇಳೋವರೆಗೂ ಸೊ ಕೆಲವೊಂದಿಷ್ಟು ಜನ ಮಹಿಳೆಯರು ಟಿಕೆಟ್ ಅನ್ನ ಕೇಳೋದೇ ಇಲ್ಲ, ಅಲ್ಲಿ ತಗೊಳ್ಳೋದೇ ಜೀರೋ ಟಿಕೆಟ್, ಅವ್ರು ಕೇಳೋದೇ ಇಲ್ಲ, ಸೊ ಕಂಡಕ್ಟರ್ ಹತ್ರ ಟಿಕೆಟ್ ಅನ್ನ ಇಸ್ಕೊಳೋದೇ ಇಲ್ಲ. ಸೊ ನಾವು ಕೇಳಿದ್ರೆ ಜೀರೋ ಟಿಕೆಟ್ ತಾನೆ, ಬಿಡ್ಲಿ ಬಿಡಿ ನಮ್ ಕೆಲಸ ಏನು ಹೋಗಲ್ಲ, ನಿಮ್ ಕೆಲಸ ಹೋಗುತ್ತಲ್ಲ ಅಂತ ಹೇಳಿ ಸೊ ಒಂದಿಷ್ಟು ರೂಡ್ ಆಗಿ ಮಾತಾಡುವಂತವ್ರು ಇದಾರೆ ಅಂತಾನೆ ಹೇಳ್ಬೋದು. ಇದು ನಾನು ನೈಜವಾಗಿ ನೋಡಿರುವಂತ ಒಂದು ಘಟನೆ ಅಂತಾನೆ ಹೇಳ್ಬೋದು. ಈ ತರ ಒಂದಿಷ್ಟು ಜನ ಮಹಿಳೆಯರು ಕೂಡ ಇರ್ತಾರೆ. ಸೊ ನಾನು ಲಾಸ್ಟ್ ಟೈಮ್ ಊರಿಂದ ಬರಬೇಕಾದ್ರೆ, ಸೊ ಒಂದು ಊರಲ್ಲಿ ತರೀಕೆರೆಯಲ್ಲಿ ಹತ್ತಿದ್ದಾರೆ ಅವರು, ಅವರು ಕಡೂರು ಬಂದ್ರು ಟಿಕೆಟ್ ಅನ್ನ ತಗೊಳಲ್ಲ. ಕಂಡಕ್ಟರ್ ಏನ್ ಮಾಡ್ತಾರೆ, ಚೆಕಿಂಗ್ ಮಾಡ್ತಾ ಇರ್ತಾರೆ, ಅಂದ್ರೆ ಕೌಂಟಿಂಗ್ ಮಾಡ್ತಾ ಇರ್ತಾರೆ ಮಧ್ಯದಲ್ಲಿ ಏನಾದ್ರು ಚೆಕಿಂಗ್ ಇರತ್ತೆ, ಸೊ ಅವ್ರಿಗೆ ಪ್ರಾಬ್ಲಮ್ ಆಗತ್ತೆ ಅಂತ ಚೆಕಿಂಗ್ ಮಾಡ್ತಾ ಇರ್ತಾರೆ. ಕೇಳ್ತಾ ಇರ್ತಾರೆ ಯಾರು ಟಿಕೆಟ್ ತಗೊಳೋದು ಪೆಂಡಿಂಗ್ ಇದ್ರ ಹೇಳಿ, ಟಿಕೆಟ್ ತಗೊಳ್ಳಿ ಟಿಕೆಟ್ ತಗೊಳ್ಳಿ ಅಂತ ಹೇಳ್ತಾ ಇರ್ತಾರೆ, ಅವರು ಕೇಳದೇ ಇಲ್ಲ. ಆಮೇಲೆ ಕಂಡಕ್ಟರ್ ಬಂದು ಎಲ್ಲ ಟಿಕೆಟ್ ಅನ್ನು ಚೆಕಿಂಗ್ ಮಾಡ್ತಾ ಇರ್ತಾರಲ್ಲ, ಅವಾಗ ಸೊ ನೀವು ನಮ್ಮನ್ನು ಬಂದು ಕೇಳಿಲ್ಲ ಅದಕ್ಕೆ ನಾವು ಟಿಕೆಟ್ ತಗೊಂಡಿಲ್ಲ ಅಂತ ಹೇಳಿ ಒಂದಿಷ್ಟು ರೂಡ್ ಆನ್ಸರ್ ಕೊಡುವಂತವ್ರು ಇರ್ತಾರೆ. ಆಗ ಏನಾಗತ್ತೆ, ಅವರಿಗೆ ಕಂಡಕ್ಟರ್ಗೂ ಮತ್ತೆ ಯಾರು ಟಿಕೆಟ್ ತಗೊಂಡಲ್ಲ ಅವರಿಗೆ ಸ್ವಲ್ಪ ವಾದ ವಿವಾದಗಳು ಆದಾಗ ಸೊ ನಮ್ಗೇನ್ ತೊಂದರೆ ಆಗಲ್ಲ, ನಿಮ್ಗೆ ತಾನೇ ಚೆಕಿಂಗರ್ ಬಂದ್ರೆ ನಿಮ್ ಕೆಲಸ ತಾನೇ ಹೋಗೋದು, ನಮ್ ಕೆಲಸ ತಾನೇ ಹೋಗಲ್ಲ ಅಂತ ಹೇಳಿ ಒಂದಿಷ್ಟು ರೂಡ್ ಆನ್ಸರ್ ನ ಕೊಡುವಂತವ್ರು ಇದಾರೆ. ಈ ತರ ಒಂದಿಷ್ಟು ಜನ ನಾನು ನೋಡಿದೀನಿ ಈ ತರ ನೈಜ ಘಟನೆಯನ್ನ. ಸೊ ನಿಮ್ಗೂ ಕೂಡ ಈ ತರ ಅನುಭವಗಳು ಆಗಿರತ್ತೆ, ಪ್ರೈವೇಟ್ ಬಸ್ ಅಲ್ಲಿ ಇರ್ಬೋದು, ಡೈರೆಕ್ಟ್ ಆಮೇಲೆ ಗೌರ್ಮೆಂಟ್ ಬಸ್ ಅಲ್ಲಿ ಆಗಿರ್ಬೋದು, ಈ ತರ ಜನನು ಕೂಡ ಇರ್ತಾರೆ. ಯಾರು ಕೂಡ ಈ ತರ ತಪ್ಪು ಕೆಲಸವನ್ನ ಮಾಡಬೇಡಿ ಸ್ನೇಹಿತರೆ. ಯಾರ ಕೆಲಸ ಆದ್ರೂ ಎಲ್ಲರೂ ಕೂಡ ಕಷ್ಟಪಟ್ಟು ದುಡಿಯೋದೇ ಅಲ್ವಾ, ಸೊ ಈ ತರ ಕೆಲಸವನ್ನ ಮಾಡಕ್ ಹೋಗ್ಬೇಡಿ. ನೀವ್ ಎಲ್ಲೇ ಹತ್ತಿದ್ವಿ ಆ ಬಸ್ ರಶ್ ಇದ್ರು ಕೂಡ ಸೊ ಕಂಡಕ್ಟರ್ ಅನ್ನ ಕೇಳ್ಬಿಟ್ಟು ಟಿಕೆಟ್ ಅನ್ನ ತಗೊಳ್ಳಿ. ಯಾಕೆ ಅಂದ್ರೆ ಸೊ ಮುಂದಿನ ದಿನಗಳಲ್ಲಿ ನಿಮ್ಗೆ ತೊಂದರೆ ಆಗ್ಬಹುದು. ಈಗ ಯಾರು ಟಿಕೆಟ್ ತಗೊಂಡೆ ಪ್ರಯಾಣ ಮಾಡ್ತಾ ಇರ್ತಾರೋ ಅವರಿಗೆ 10 ರೂಪಾಯಿ ತರ ಸೊ ಈಗ ಪೆನಾಲ್ಟಿಯನ್ನ ಕೂಡ ಹಾಕಕ್ಕೆ ಸರ್ಕಾರ ರೆಡಿ ಆಗಿದೆ. 10 ರೂಪಾಯಿ ಅಷ್ಟೇ ತಾನೆ ಹಾಕ್ಬಿಡ್ತೀವಿ ಬಿಡಿ ಚಾರ್ಜು ಅಂತ ನೀವು ಅನ್ಕೋಬಹುದು. ಇವತ್ತು 10 ರೂಪಾಯಿ ಇರ್ಬೋದು, ನಾಳೆ 100 ರೂಪಾಯಿ ಇರ್ಬೋದು, ನಾಡ್ದು 500 ರೂಪಾಯಿ ಇರ್ಬೋದು. ಈ ತರ ರೂಲ್ಸ್ ಗಳು ಕೂಡ ಚೇಂಜಸ್ ಆಗ್ತಾ ಇರತ್ತೆ. ದಯವಿಟ್ಟು ಯಾರು ಟಿಕೆಟ್ ತಗೊಂಡೆ ಪ್ರಯಾಣವನ್ನ ಮಾಡಕ್ಕೆ ಹೋಗ್ಬೇಡಿ. ಟಿಕೆಟ್ ಅನ್ನ ತಗೊಂಡೆ ಪ್ರಯಾಣ ಮಾಡಿ, ಅಕಸ್ಮಾತ್ ಈಗ ಟಿಕೆಟ್ ತಗೊಂಡ್ತಾ ಇರ್ತೀರಾ, ಏನಿರುತ್ತೆ ಮಿಷನ್ ಹಾಫ್ ಆಗ್ಬಿಟ್ಟಿದೆ ಅನ್ಕೊಳ್ಳಿ. ಈಗ ಮಳೆಗಾಲ ಇರುತ್ತೆ, ಯಾಕಂದ್ರೆ ಹಳ್ಳಿಗಳ ಸೈಡ್ ಅಲ್ಲಿ ಕರೆಂಟೇ ಕೂಡ ಇರಲ್ಲ. ಸೊ ಈಗ ನೀವು ನೋಡ್ಬೋದು ಸಿಗಂದೂರು ಹಾಗೆ ಕೊಲ್ಲೂರ್ ಕಡೆ ಹೋಗೋ ಬಸ್ ಗಳಿಗೆಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಕಡಿಮೆ ಇರುತ್ತೆ. ಈ ತರ ಇದಾಗ ಕರೆಂಟ್ ಕೂಡ ಇರೋದಿಲ್ಲ. ಅಲ್ಲೆಲ್ಲ ಹೋದಾಗ ನೀವು ಏನ್ ಮಾಡ್ಬೇಕಾಗತ್ತೆ, ಟಿಕೆಟ್ ಕೊಡಲ್ಲ ಅವ್ರ ಹತ್ರ, ಇಲ್ಲ ಮಿಷನ್ ಹಾಳಾಗ್ಬಿಟ್ಟಿದೆ ಅಂತ ನೀವು ಅನ್ಕೊಟ್ರೆ ಖಂಡಿತ ಇಲ್ಲ. ಅವ್ರ ಹತ್ರ ಒಂದು ಪಿಂಕ್ ಟಿಕೆಟ್ ಇರತ್ತೆ, ನೀವು ಎಲ್ಲಿಂದ ಎಲ್ಲಿಗೆವರೆಗೂ ಹೋಗ್ಬೇಕು ಅನ್ನೋದು ಆ ಟಿಕೆಟ್ ಅಲ್ಲಿ ಬರೆದು ಕೊಡ್ತಾರೆ. ದಯವಿಟ್ಟು ನೀವೆಲ್ಲರೂ ಕೂಡ ಕೇಳ್ಬಿಟ್ಟು ಟಿಕೆಟ್ ಅನ್ನ ತಗೊಳ್ಳಿ. ಹಾಗೆ ನಿಮ್ಮ ಮಕ್ಕಳು ಚಿಕ್ಕವರಾಗಿದ್ದಾರೆ, ಸೊ ನಿಮ್ಗೆ ಗೊತ್ತಿರತ್ತೆ ಎಷ್ಟು ಏಜ್ ಇಂದ ಟಿಕೆಟ್ ಅನ್ನ ಮಾಡಿಸ್ಕೊಳ್ಬಹುದು ಅಂತ. ದಯವಿಟ್ಟು ಟಿಕೆಟ್ ಅನ್ನ ತಗೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ಸೊ ಪ್ರಯಾಣ ಮಾಡುವಾಗ ಮಹಿಳೆಯರು BMTC ಅಥವಾ KSRTC ಬಸ್ ಅಲ್ಲಿ ಪ್ರಯಾಣ ಮಾಡುವಾಗ ಸೊ ನಿಮ್ಮ ಆಧಾರ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಜೆರಾಕ್ಸ್ ಅಥವಾ ಮೊಬೈಲ್ ಅಲ್ಲಿ ಫೋಟೋ ಇದ್ರೆ ಸಾಕು, ಆರಾಮಾಗಿ ತೋರಿಸ್ಬಿಟ್ಟು ನೀವು ಆರಾಮಾಗಿ ಎಲ್ಲಿ ಬೇಕಾದ್ರೂ ಕರ್ನಾಟಕದಲ್ಲಿ ಓಡಾಡಬಹುದು ಅಂತಾನೆ ಹೇಳ್ಬಹುದು ಸ್ನೇಹಿತರೆ. ಇದೊಂದು ಒಳ್ಳೆಯ ಯೋಜನೆ, ಎಲ್ಲರೂ ಕೂಡ ಈ ಯೋಜನೆ ಉಪಯೋಗವನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಅದರ ಜೊತೆಗೆ ಸೊ ಈಗ ಮಳೆ ತುಂಬಾ ಕಡೆ ಬರ್ತಾ ಇದೆ, ಯಾರು ಕೂಡ ನೀರಿಗೆ ಹೋಗುವಂತ ಈಜುವಂತ ಪ್ರಯತ್ನ ಅಥವಾ ಈಗ ನೀವು ನೋಡ್ಬೋದು ಟಿವಿಗಳಲ್ಲಿ ಸಾಕಷ್ಟು ಕುಟುಂಬಗಳಿಗೆ ತೊಂದರೆ ಆಗಿದೆ ಅಂತಾನೆ ಹೇಳ್ಬೋದು. ಈ ಟೂರಿಗೆ ಹೋಗುವಂತವ್ರು ಅಥವಾ ಒಂದು ಹೊಳೆಗಳಿಗೆ ಅಥವಾ ಸ್ವಿಮ್ಮಿಂಗ್ ಪೂಲ್ ಗಳಿಗೆ ಈಗ ನೋಡ್ತಾ ಇರ್ಬೋದು ನೀವು ಟಿವಿಗಳಲ್ಲಿ, ಯಾರು ಕೂಡ ನೀರು ತುಂಬಾನೇ ಎಲ್ಲಿರತ್ತೆ ಅಲ್ಲಿ ಹೋಗ್ಬೇಡಿ, ಆದಷ್ಟು ಅವಾಯ್ಡ್ ಮಾಡಿ ಅಥವಾ ನೋಡ್ಲೇಬೇಕು ಅಂತ ಇದ್ರೆ ತುಂಬಾ ದೂರದಿಂದ ನೋಡಿ, ಯಾರು ಕೂಡ ಹತ್ರ ಹೋಗಿ ಹರಸಾಹಸವನ್ನ ಪಡ್ಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಇದರಿಂದ ನಿಮ್ಮ ಬೆನ್ನಿಂದೆ ಒಂದು ಕುಟುಂಬ ಇದೆ ಅನ್ನೋದನ್ನ ಮಾತ್ರ ಮರಿಬೇಡಿ. ಹಾಗೆ ಯಾರು ಕೂಡ ಮಕ್ಕಳನ್ನಾಗ್ಲಿ ಅಥವಾ ದೊಡ್ಡವರಾಗ್ಲಿ ಹಾಗೆ ನಿಮ್ಗೆ ಈಸ್ ಬರತ್ತೆ, ನಂಗೆಲ್ಲ ಕೂಡ ಕಾನ್ಫಿಡೆನ್ಸ್ ಇದೆ, ನಾನು ಈಸೇ ಈಸ್ತೀನಿ ಅಂತ ಹೇಳಿ ಓವರ್ ಕಾನ್ಫಿಡೆನ್ಸ್ ನ ಕೂಡ ಇಟ್ಕೊಂಡ್ಬೇಡಿ ದಯವಿಟ್ಟು. ಸೊ ನೀರು ಎಲ್ಲಿ ಹೆಚ್ಚಿದೆ ಅಲ್ಲಿ ಸ್ವಲ್ಪ ದೂರದಿಂದನೇ ಇರಿ ಅಂತ ನಾನು ಹೇಳ್ತೀನಿ. ಇದು ಸರ್ ನನ್ನ ಪರ್ಸನಲ್ ಒಪಿನಿಯನ್ ಸ್ನೇಹಿತರೆ. ಸೊ ಯಾರು ಕೂಡ ನೀರಿನ ಹತ್ರಕ್ಕೆ ಹೋಗುವಂತ ಹರಸಾಹಸವನ್ನ ಪಡ್ಕೋಬೇಡಿ. ಹಾಗೆ ನೀವು ನೋಡ್ಬೋದು ತುಂಬಾ ಕಡೆಯಲ್ಲಿ ಜೋಗ್ ಫಾಲ್ಸ್ ಆಗಿರ್ಬೋದು, ಜೋಗ್ ಫಾಲ್ಸ್ ಅಲ್ಲೆಲ್ಲ ಹೋದ್ರೆ ನೀರು ಬಿಡಲ್ಲ ನಿಮ್ಮನ್ನ ಕೆಳಗೆ, ಬೇರೆ ಬೇರೆ ನಿಮ್ಮ ಊರ ಹತ್ರ ಇರ್ಬೋದು ಎಲ್ಲೋ ಒಂದ್ ಕಡೆಯಲ್ಲಿ ನೀರ್ ಬರ್ತಾ ಇದೆ, ಹೋಗೋಣ ಇವತ್ತು ಸಂಡೇ ಅಂತ ಹೇಳಿ ಹೋಗುವಂತ ಪ್ರಯತ್ನವನ್ನ ಮಾಡ್ಬೇಡಿ. ಸೊ ಟಿವಿಗಳಲ್ಲಿ ನೋಡ್ತಾ ಇದ್ರೇನೆ ಭಯ ಆಗತ್ತೆ, ಹಾಗೆ ನಿಮ್ ಮಕ್ಕಳುಗಳನ್ನು ಕೂಡ ಸ್ವಲ್ಪ ಸೊಳ್ಳೆಯಿಂದ ದೂರನೇ ಇಡಿ. ಯಾಕಂದ್ರೆ ಈಗ ನೋಡ್ಬೋದು ಎಲ್ಲ ಕಡೆಯಲ್ಲೂ ಮಕ್ಕಳಿಗೆ ಡೊಂಗಿ ಜ್ವರ ಬರ್ತಾ ಇದೆ, ಅದರಲ್ಲೂ ಕೂಡ 2 ವರ್ಷದಿಂದ 16 ವರ್ಷದ ಮಕ್ಕಳಿಗೆ ಡೊಂಗಿ ಜ್ವರ ಜಾಸ್ತಿ ಆಗಿರೋದ್ರಿಂದ ಸೊ ಜಾಸ್ತಿ ನೀರನ್ನ ಎಲ್ಲೇ ಇಡಕ್ಕೆ ಪ್ರಯತ್ನ ಪಡ್ಬೇಡಿ. ನೀರನ್ನ ಚೆಲ್ತಾ ಇರಿ, ಹೂವಿನ ಗಿಡಕ್ಕೆ ಹಾಕಿರುವಂತ ನೀರಾಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಇರುವಂತ ಫ್ರಿಡ್ಜ್ ಏನಿರುತ್ತೆ
ಫ್ರಿಜ್ ಹಿಂದ್ಗಡೆ ನೀರು ಸಂಗ್ರಹ ಆಗತ್ತಲ್ಲ ಆ ನೀರನ್ನು ಕೂಡ 2 ಡೇಸ್ಗೆ ಒಂಥರ ಚೇಂಜ್ ಮಾಡ್ತಾ ಇರಿ. ಇದರಿಂದ ಕೂಡ ಸೊಳ್ಳೆ ಉತ್ಪತ್ತಿಯಾಗಿ ಮಕ್ಕಳಿಗೆ ಹಾನಿಯಾಗುವಂತ ಸಾಧ್ಯತೆ ಹೆಚ್ಚಿರುತ್ತೆ. ದಯವಿಟ್ಟು ನೀರನ್ನ ಸಂಗ್ರಹ ಇಡಕ್ಕೆ ಪ್ರಯತ್ನ ಪಡಬೇಡಿ, ಆದಷ್ಟು ನೀರನ್ನ ಚೇಂಜಸ್ ಮಾಡ್ತಾ ಇರಿ. ಸೊಳ್ಳೆಗಳು ಆದ್ರೆ ದಯವಿಟ್ಟು ಅದನ್ನ ಚೇಂಜಸ್ ಮಾಡಿ ಅಂತ ಹೇಳ್ತೀನಿ. ಹಾಗೇನೆ ಮಳೆಗಳು ಜಾಸ್ತಿ ಇರೋದ್ರಿಂದ ಮಳೆ ತುಂಬಾ ಕಡೆಯಲ್ಲಿ ಜಾಸ್ತಿ ಹರಿತಾ ಇದೆ ಅಂತಾನೆ ಹೇಳ್ಬೋದು. ನೀರಿಂದ ಸ್ವಲ್ಪ ದೂರ ಇರಿ, ನೀರು ಬೆಂಕಿಯಿಂದ ದೂರ ಇದ್ದಷ್ಟು ಒಳ್ಳೇದು ಅಂತಾನೆ ಹೇಳ್ಬೋದು. ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ. ಖಂಡಿತ ಹಣವನ್ನ ಜಮಾ ಮಾಡ್ತಾರೆ. ಈಗಾಗಲೇ 11ನೇ ಕಂತಿನ ಹಣ ರಿಲೀಸ್ ಆಗಿದೆ, ಬಟ್ ಇದು ಸರ್ಕಾರದಿಂದಾನೇ ಹೋಲ್ಡ್ ಮಾಡಿರುವಂತದ್ದು ಸ್ನೇಹಿತರೆ. ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ನೀವು ನೋಡ್ತಾ ಇರ್ಬೋದು, ಮೊನ್ನೆ ತಾನೇ ಹಣವನ್ನ ಹಾಕ್ತಿವಿ ಅಂತ ಹೇಳಿದ್ರು, ಮತ್ ಸರ್ಕಾರದಿಂದಾನೇ ಹೋಲ್ಡ್ ಮಾಡಿದ್ದಾರೆ. ಸೊ ಈಗ 5-10 ಲಕ್ಷ ಜನ ಮಹಿಳೆಯರಿಗೆ ಅಷ್ಟೇ ಬಂದಿರುವಂತದ್ದು, ನಿಮಗೂ ಕೂಡ ಬರುತ್ತೆ ಅಂತ ಹೇಳ್ತೀನಿ. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಧನ್ಯವಾದಗಳು. ನಮಸ್ಕಾರ.